ಸರ್ ನಾವು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ್ದೀವಿ ಆದರೆ ನಮಗೆ ಯಾವುದೇ ರೀತಿಯ ಸರ್ಟಿಫಿಕೇಟ್ ಸ್ಕಿಲ್ ಸರ್ಟಿಫಿಕೇಟ್ ಬಂದಿಲ್ಲ ಪಿ ಎಮ್ ವಿಶ್ವಕರ್ಮ ಸರ್ಟಿಫಿಕೇಟು ಕೂಡ ಬಂದಿಲ್ಲ ಐ ಡಿ ಕಾರ್ಡು ಬಂದಿಲ್ಲ ಮತ್ತು ಅನೇಕ ಈ ಪ್ರಾಬ್ಲಮ್ಸ್ಗಳಿದೆ ಆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಈ ವಿಡಿಯೋದಲ್ಲಿ ಸೊಲ್ಯೂಷನನ್ನು ಹೇಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಇನ್ನೂ ನಮ್ಮ ಚಾನಲಿಗೆ ಏನೋ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಿ ಎಂ ವಿಶ್ವಕರ್ಮ ಯೋಜನೆ ಮತ್ತು ಹಲವಾರು ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನನ್ನು ಅಪ್ಡೇಟ್ಗಳನ್ನು ನೀಡ್ತಾನೆ ಇರ್ತೀವಿ ಅದಕ್ಕೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಮೊದಲು ಲೈಕ್ ಮಾಡಿ ಬನ್ನಿ ಈಗ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಏನೇನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸಿಗೆ ಸೊಲ್ಯೂಷನನ್ನು ಹೇಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏಕೆಂದರೆ ಎಲ್ಲ ಒಂದೊಂದು ಇನ್ಫಾರ್ಮೇಷನ್ನು ಇಂಪಾರ್ಟೆಂಟ್ ಇರುತ್ತೆ ಮತ್ತು ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ ಈಗ ಸೊಲ್ಯೂಷನ್ ಗೊತ್ತಾದರೆ ಆವಾಗ ನೀವು ಆ್ಯಕ್ಷನನ್ನು ತೊಗೋಬೋದು ಅದಕ್ಕೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಮತ್ತು ನಿಮ್ಮ ಎಲ್ಲರಿಗೂ ವಿಶ್ವಕರ್ಮ ಯೋಜನೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಎಲ್ಲರಿಗೂ ಈ ಯೋಜನೆಯ ಬಗ್ಗೆ ಇನ್ಫಾರ್ಮೇಷನ್ ನೀಡಿ ಮತ್ತು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಸೊ ಈಗ ಪಿ ಎಮ್ ವಿಶ್ವಕರ್ಮ ಯೋಜನೆ ಬಗ್ಗೆ ಪ್ರಾಬ್ಲಮನ್ನು ಸೊಲ್ಯೂಷನ್ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಸ್ವಲ್ಪ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ನಾವು ಹೇಗೆ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಅದನ್ನ ಹೇಳ್ತೀನಿ ಅಂದರೆ ನಿಮಗೆ ಒಂದು ಸ್ವಲ್ಪ ಕ್ಲಿಯರ್ ಐಡಿಯಾ ಬರುತ್ತೆ ಸೊ ಈಗ ಪಿ ಎಂ ವಿಶ್ವಕರ್ಮ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಗ್ರಾಮ ಪಂಚಾಯಿತಿ ಮತ್ತು ನಿಮ್ಮ ಡಿಸ್ಟಿಕ್ ಇಂಪ್ಲಿಮೆಂಟೇಷನ್ ಕಮಿಟಿ ಮತ್ತು ಸ್ಕ್ರೀನಿಂಗ್ ಕಮಿಟಿ ಅಂತ ಇಲ್ಲಿ ಟೋಟಲ್ ಮೂರು ಕಮಿಟಿಗಳಿದೆ ಈ ಮೂರು ಇದರಲ್ಲಿ ನಿಮಗೆ ನಿಮ್ಮ ಏನು ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಅಪ್ರೂವ್ ಆಗಬೇಕು ಅಪ್ರೂವ್ ಆದ ನಂತರ ನಿಮಗೆ ಒಂದು ಪಿ ಎಂ ವಿಶ್ವಕರ್ಮ ಮತ್ತು ಸರ್ಟಿಫಿಕೇಟ್ ಬರುತ್ತೆ ಅಂದರೆ ಪಿ ಎಂ ವಿಶ್ವ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಬರುತ್ತೆ ಮತ್ತು ಒಂದು ಐ ಕಾರ್ಡ್ ಕೂಡ ಬರುತ್ತೆ ಅಂದರೆ ನೀವು ಈ ಉದ್ಯೋಗ ಮಾಡಾತಿ ಒಂದು ಗುರುತಿನ ಚೀಟಿ ಆಗಿರುತ್ತೆ ಅದು ವಿಶ್ವಕರ್ಮ ಸರ್ಟಿಫಿಕೇಟ್ ಐ ಐಡಿ ಕಾರ್ಡ್ ಸಿಗುತ್ತೆ ನಿಮಗೆ ಒಂದು ಸ್ಕಿಲ್ ಟ್ರೈನಿಂಗ್ ಅಂತ ಇರುತ್ತೆ ಅಲ್ಲಿ ಏಳು ದಿನದ ಬೇಸಿಕ್ ಟ್ರೈನಿಂಗ್ ಟ್ರೈನಿಂಗ್ ಮತ್ತು ಅಡ್ವಾನ್ಸ್ ಕೂಡ ಇಲ್ಲಿ ನಿಮಗೆ ಈ ಸೆಕ್ಷನ್ ನಿಮಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಅಂದ್ರೆ ನೀವು ಸ್ಕಿಲ್ ಟ್ರೈನಿಂಗ್ ತಗೊಂಡಿರ ಅದರ ನಂತರ ನಿಮಗೆ ನಿಮ್ಮ ಏನ್ ಕೆಲಸ ಮಾಡ್ತೀರಾ ಆ ಕೆಲಸದ ಸಂಬಂಧಪಟ್ಟ ವಸ್ತುಗಳನ್ನು ಖರೀದಿಸಲು ನಿಮಗೆ ಅಮೌಂಟ್ ಅನ್ನು ಕೊಡ್ತಾರೆ ಆ ಅಮೌಂಟ್ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂದ್ರೆ ಯಾರು ಅಪ್ಲಿಕೇಶನ್ ಹಾಕಿರುತ್ತಾರೆ अकाउंट के बेचे ಆ ಥರ ನಂತರ ನಿಮಗೆ ಏನು ನೀವು ಸ್ಕಿಲ್ ಟ್ರೈನಿಂಗ್ ಅಂತ ತೊಗೋತೀರಾ ಆ ಸ್ಕಿಲ್ ಟ್ರೈನಿಂಗ್ ಆದ ನಂತರ ನಿಮಗೆ ಸ್ಕಿಲ್ ಸರ್ಟಿಫಿಕೇಟ್ ಬರುತ್ತೆ ಸೊ ಈಗ ನಿಮ್ಮ ಮೊದಲನೇ ಪ್ರಶ್ನೆ ಏನಂದರೆ ಸರ್ ನಾವು ಗ್ರಾ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೇವೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಂದರೆ ನಮಗೆ ಯಾವುದೇ ರೀತಿಯ ಸರ್ಟಿಫಿಕೇಟನ್ನು ಬಂದಿಲ್ಲ ಹೇಗೆ ಬರುತ್ತೆ ಅಂತ ನೀವು ಕೇಳ್ಬೋದು ಸೊ ನೋಡಿ ಈಗ ಪಿ ಎಮ್ ವಿಶ್ವಕರ್ಮ ಏನು ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಇದೆ ಅದು ನೀವು ಅಪ್ಲಿಕೇಶನ್ ಹಾಕಿದ ನಂತರ ಮೂರು ಸೆಕ್ಷನಲ್ಲಿ ಗ್ರಾಮ ಪಂಚಾಯಿತಿ ಡಿಸ್ಟಿಕ್ಟ್ ಇಂಪ್ಲಿಮೆಂಟೇಷನ್ ಕಮಿಟಿ ಮತ್ತು ಸ್ಕ್ರೀನಿಂಗ್ ಕಮಿಟಿ ಮೂರು ಕಡೆಯಿಂದ ನಿಮ್ಮ ಅಪ್ಲಿಕೇಶನನ್ನು ಅಪ್ರೂವ್ ಆದ ನಂತರ ನಿಮಗೆ ನಿಮ್ಮ ಮನೆಗೆ ನಿಮ್ಮ ಏನ್ ಅಡ್ರೆಸ್ ಕೊಟ್ಟಿರ್ತೀರ ಅಲ್ಲಿ ನಿಮಗೆ ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡ್ ಪೋಸ್ಟ್ ಮುಖಾಂತರ ನಿಮಗೆ ಬರುತ್ತೆ ಒಂದು ವೇಳೆ ಪೋಸ್ಟ್ ಮುಖಾಂತರ ಬರಲೇ ಇಲ್ಲಂದ್ರೂ ಮೂರು ಕಡೆ ಅಪ್ರೂವ್ ಆಗಿತ್ತಂದ್ರೆ ಆವಾಗ ನೀವು ಪಿ ಎಂ ವಿಶ್ವಕರ್ಮ ವೆಬ್ಸೈಟ್ ಗೆ ಹೋಗಿ ಪಿ ಎಂ ವಿಶ್ವಕರ್ಮದು ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ನ ಕೂಡ ಡೌನ್ಲೋಡ್ ಮಾಡಬಹುದು ಇದು ಮೊದಲನೇ ಪ್ರಶ್ನೆಗೆ ಉತ್ತರ ನೋಡಿ ಎರಡನೇ ಪ್ರಶ್ನೆ ಸರ್ ನಾವು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀವಿ ಮತ್ತು ಐ ಡಿ ಕಾರ್ಡ್ ಕೂಡ ಬಂದಿದೆ ಈಗ ಐ ಡಿ ಕಾರ್ಡು ಸರ್ಟಿಫಿಕೇಟ್ ಎರಡು ಪೋಸ್ಟ್ ಮುಖಾಂತರ ಅಥವಾ ನಾವು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡೇವೆ ಪಿ ಎಮ್ ವಿಶ್ವಕರ್ಮ ಅಫಿಷಿಯಲ್ ವೆಬ್ಸೈಟಿಂದ ಆದರೆ ನಮಗೆ ಈಗ ಸ್ಕಿಲ್ ಟ್ರೈನಿಂಗನ್ನು ತೊಗೋಬೇಕು ಸ್ಕಿಲ್ ಟ್ರೈನಿಂಗ್ ತೊಗೊಂಡು ಅದು ಹದಿನೈದು ಸಾವಿರ ರೂಪಾಯಿ ಫ್ರೀ ಅಮೌಂಟ್ ಏನು ಬರುತ್ತೆ ಟೂಲ್ ಕಿಟ್ ತೊಗೊಳ್ಳೋ ಅದನ್ನ ನಾವು ತೊಗೋಬೇಕು ಈಗ ನಾವು ಹೇಗೆ ಮಾಡಬೇಕಂತ ಅಂತ ನೀವು ಯೋಚಿಸಿದರೆ ಆ ಪ್ರಶ್ನೆಗೆ ಉತ್ತರ ಈಗ ನೋಡಿ ನಿಮಗೆ ಪಿ ಎಂ ವಿಶ್ವಕರ್ಮ ಯೋಜನೆದು ನಿಮಗೆ ಮೂರು ಇತರಲ್ಲಿ ಗ್ರಾಮ ಪಂಚಾಯಿತಿ ಡಿಸ್ಟಿಕ್ ಇಂಪ್ಲಿಮೆಂಟೇಷನ್ ಮತ್ತು ಸ್ಕ್ರೀನಿಂಗ್ ಕಮಿಟಿ ಎಲ್ಲ ಕಡೆ ಅಪ್ರೂವ್ ಆಗಿತ್ತಂದರೆ ನಿಮಗೆ ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡು ಕೂಡ ಬಂದಿದ್ದರೆ ನಿಮಗೆ ಒಂದು ಕಾಲ್ ಬರುತ್ತೆ ಸ್ಕಿಲ್ ಟ್ರೈನಿಂಗ್ ಎಲ್ಲಿ ನಡೆದಿದೆ ಅವ್ರ ಕಡೆಯಿಂದ ಒಂದು ಕಾಲ್ ಬರುತ್ತೆ ಅಲ್ಲಿ ಕಾಲ್ ಬರ್ತಾ ಅಥವಾ ಮೆಸೇಜ್ ಬರುತ್ತೆ ಮೆಸೇಜ್ ಬಂದಾದ ನಂತರ ನೀವು ಅಲ್ಲಿ ಹೋಗಿ ಅಲ್ಲಿ ಸ್ಕಿಲ್ ಏನಿದೆ ಐದು ಏಳು ದಿನದ ಸ್ಕಿಲ್ ಟ್ರೈನಿಂಗ್ ಇರುತ್ತೆ ಹದಿನೈದು ದಿನದ್ದು ಬೇಸಿಕ್ ಟ್ರೈನಿಂಗ್ ಇರುತ್ತೆ ಅಲ್ಲಿ ಟ್ರೈನಿಂಗ್ ತಗೊಂಡು ನಿಮಗೆ ಪ್ರತಿ ದಿನಕ್ಕೆ ಐದುನೂರು ರೂಪಾಯಿ ಅಮೌಂಟ್ ಕೊಡ್ತಾರೆ ಅದರ ಜೊತೆಗೆ ನೀವು ಏನು ಕೆಲಸ ಮಾಡಿ ಮಾಡ್ತೀರಾ ಕೆಲಸದ ಸಂಬಂಧಪಟ್ಟ ವಸ್ತುಗಳನ್ನ ಖರೀದಿಸಲು ಅಮೌಂಟ್ ಅನ್ನ ಕೊಡ್ತಾರೆ ಸೊ ಈ ಎರಡನೇ ಪ್ರಶ್ನೆಗೆ ಉತ್ತರ ನೋಡಿ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕೆಂದ್ರೆ ನಡುಕ್ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಮತ್ತು ನಿಮಗೆ ಅನೇಕ ಡೌಟ್ಗಳು ಬರ್ತಾನೆ ಇರುತ್ತೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಮೂರನೇ ಪ್ರಶ್ನೆಗೆ ಉತ್ತರ ಸರ್ ನಾವು ಈಗ ಅಪ್ಲಿಕೇಶನ್ ಅನ್ನು ಹಾಕಿದೀವಿ ಅಪ್ಲಿಕೇಶನ್ ಹಾಕಿದ ನಂತರ ಈಗ ನಮಗೆ ಲೋನ್ ಅಮೌಂಟ್ ಬೇಕಾಗಿದೆ ಲೋನ್ ಅಮೌಂಟನ್ನು ನಾವು ಹೇಗೆ ತಗೋಬೇಕು ನೋಡಿ ಫ್ರೆಂಡ್ಸ್ ನೀವು ಈ ಯೋಜನೆಗೆ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಐ ಡಿ ಕಾರ್ಡ್ ಸರ್ಟಿಫಿಕೇಟ್ ಬಂದ ನಂತರ ಅದು ನಿಮಗೆ ಸ್ಕಿಲ್ ಟ್ರೈನಿಂಗ್ ಇರುತ್ತೆ ಸ್ಕಿಲ್ ಟ್ರೈನಿಂಗ್ ಆದ ನಂತರ ನಿಮಗೇನು ಟೂಲ್ ಕಿಟನ್ನು ಕೊಡ್ತಾರೆ ಆ ಥರ ನಂತರ ನಿಮಗೆ ಒಂದು ಸ್ಕಿಲ್ ಸರ್ಟಿಫಿಕೇಟ್ ಬರುತ್ತೆ ಅಂದರೆ ನೀವು ಮೊದಲು ಏನು ನಿಮಗೆ ಪೋಸ್ಟ್ ಮುಖಾಂತರ ಅಥವಾ ವೆಬ್ಸೈಟಿಂದ ನೀವು ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಬರುತ್ತೆ ಅದು ನೀವು ನೀವು ಆ ಕೆಲಸ ಮಾಡ್ತೀರಾ ಆ ಕೆಲಸದ ಸಂಬಂಧಪಟ್ಟ ಅಂದರೆ ಆ ಕೆಲಸ ಮಾಡ್ತೀರ ಅಂತ ಅದು ಒಂದು ಗುರುತಿನ ಚೀಟಿಯಾಗಿರುತ್ತೆ ನೀವು ಸ್ಕಿಲ್ ಟ್ರೈನಿಂಗ್ ಏನು ತಗೋತೀರಾ ಆ ಸ್ಕಿಲ್ ಟ್ರೈನಿಂಗ್ ಮೇಲೆ ನಿಮಗೆ ಒಂದು ಲೋನ್ ಅಮೌಂಟ್ ಕೊಡ್ತಾರೆ ಸೊ ನೀವು ಲೋನ್ ಅಮೌಂಟ್ ಅನ್ನ ತಗೋಬೇಕಾಗಿತ್ತಂದ್ರೆ ನೀವು ಸ್ಕಿಲ್ ಟ್ರೈನಿಂಗ್ ಅನ್ನ ತಗೋಬೇಕು ಪಡೆದಿರಬೇಕು ಆವಾಗ ಮಾತ್ರ ನೀವು ಈ ಯೋಜನೆಯ ಲೋನ್ ಅಮೌಂಟ್ ಅನ್ನ ನೀವು ತಗೋಬಹುದು ಈ ಯೋಜನೆಯಲ್ಲಿ ನಿಮಗೆ ಮೂರು ಲಕ್ಷ ತನಕ ನಿಮಗೆ ಲೋನ್ ಅಮೌಂಟ್ ಸಿಗುತ್ತೆ ಅದು ಕಡಿಮೆ ಬಡ್ಡಿ ದರದಿಂದ ಐದು ಪರ್ಸೆಂಟ್ ಬಡ್ಡಿ ಮಾತ್ರ ಮತ್ತೊಂದು ಪ್ರಶ್ನೆ ನೀವು ಕೇಳ್ಬೋದು ಸರ್ ನಾವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀವಿ ಅಪ್ಲಿಕೇಶನ್ ಹಾಕಿದ ನಂತರ ನಮಗೆ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಕೊಡ್ತಾರಂತ ನಾವು ಈ ಯೋಜನೆ ಬಗ್ಗೆ ತಿಳ್ಕೊಂಡಿದ್ವಿ ಆದರೆ ನಮಗೆ ಮಾರ್ಕೆಟಿಂಗ್ ಸಪೋರ್ಟ್ ಸಿಗ್ತಿಲ್ಲ ಅದು ಹೇಗೆ ತಗೋಬೇಕಂತ ನೀವು ಕೇಳಿದರೆ ನೋಡಿ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದ ನಂತರ ಸ್ಕಿಲ್ ಸರ್ಟಿಫಿಕೇಟ್ ಐ ಡಿ ಕಾರ್ಡ್ ಬಂದ ನಂತರ ಸ ಸ್ಕಿಲ್ ಸರ್ಟಿಫಿಕೇಟು ಬಂದ ನಂತರ ಸೊ ನಿಮಗೆ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಕೊಡ್ತಾರೆ ನೀವು ಎಲ್ಲಿ ಸ್ಕಿಲ್ ಅನ್ನು ಅನ್ನು ತೊಗೋತೀರಾ ಅಲ್ಲಿ ಹೋಗಿ ಅದನ್ನೇ ಕೇಳಿ ಅವರಿಗೆ ಮಾರ್ಕೆಟಿಂಗ್ ಸಪೋರ್ಟ್ ಹೇಗೆ ಮಾಡಬೇಕಂತ ಮಾರ್ಕೆಟಿಂಗ್ ಸಪೋರ್ಟ್ ಹೇಗೆ ಕೊಡ್ತಾರೆ ಅಂತ ಸೊ ಅವರೆಲ್ಲ ಡೀಟೇಲ್ ಎಕ್ಸ್ಪ್ಲನೇಷನ್ ಅಥವಾ ಡೀಟೇಲ್ ಮಾರ್ಕೆಟಿಂಗ್ ಹೇಗೆ ಸಪೋರ್ಟ್ ನೀವು ತಗೋಬಹುದು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನೋಡಿ ಪಿ ಎಂ ವಿಶ್ವಕರ್ಮ ಯೋಜನೆಯ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಪ್ರಶ್ನೆಗಳನ್ನು ಕೇಳಿದ್ರು ಆ ಸಬ್ಸ್ಕ್ರೈಬರ್ಸ್ಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಿದ್ದೀವಿ ಏನಾದರೂ ಡೌಟ್ ಇದ್ರೆ ನೀವೆಲ್ಲರೂ ಪಿ ಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಯಾವುದೇ ಅನುಮಾನಗಳನ್ನು ಡೌಟ್ಗಳನ್ನು ಹೊಂದಿದರೆ ದಯಮಾಡಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾವು ಮುಂದಿನ ವಿಡಿಯೋಗಳಲ್ಲಿ ಅದರ ಉತ್ತರವನ್ನು ಹುಡುಕಿಕೊಂಡು ನಿಮಗೆ ಉತ್ತರವನ್ನು ನೀಡುತ್ತೇವೆ ಅಲ್ಲಿ ಅಥವಾ ಅಲ್ಲೇ ಕಮೆಂಟ್ ಅಲ್ಲಿ ನಿಮಗೆ ತಿಳಿಸಿರ್ತೇವೆ ಅದರ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದಿರುವ ಇತರರು ಸ್ನೇಹಿತರು ಅಂದರೆ ದಯಮಾಡಿ ಎಲ್ಲರೂ ಕಮೆಂಟ್ ಬಾಕ್ಸ್ ಚೆಕ್ ಮಾಡಿ ನಿಮಗೇನಾದರೂ ಆ ಪ್ರಶ್ನೆಗಳಿಗೆ ಬೇರೆ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡಿ ಅವರು ಪ್ರಶ್ನೆಗಳನ್ನು ಕೇಳಿದ ಅದಕ್ಕೆ ನಿಮಗೆ ಹತ್ತಿರ ಉತ್ತರವಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅವರಿಗೆ ಉತ್ತರವನ್ನು ಹಂಚಿಕೊಳ್ಳಿ ಅದು ಯೋಜನೆಯ ಸದುಪಯೋಗಕ್ಕೆ ಸಹಕಾರವಾಗುತ್ತದೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸುತ್ತಿರುವಾಗ ಎದುರಿಸುತ್ತಿರುವ ಅನುಭವಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಏಕೆಂದರೆ ಅದು ಬೇರೆಯವರಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಮತ್ತು ನಾನು ಎಲ್ಲರಿಗೆ ಹೇಳಿಕೊಳ್ಳುವುದು ಏನಂದ್ರೆ ದಯಮಾಡಿ ನಿಮಗೆ ಈ ವಿಡಿಯೋನ ನೀವು ನೋಡತ್ತೆ ನಿಮಗೆ ಏನಾದರೂ ಡೌಟ್ ಇರಬಹುದು ಸೊ ದಯಮಾಡಿ ಎಲ್ಲರೂ ಈ ಕಮೆಂಟ್ ಗಳನ್ನು ಓದಿ ಏಕೆಂದರೆ ಅವರು ಇತರರು ಅವರ ಅನುಭವಗಳನ್ನು ಅವರು ಹಂಚಿಕೊಳ್ಳುತ್ತಾರೆ ಸೊ ಅದರಲ್ಲಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಆಗಬಹುದು ಇದು ನಿಮಗೆ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಬೇಗ ಉತ್ತರಿಸಲು ನಾವು ಪ್ರಯತ್ನಿಸುತ್ತೇವೆ ಅದಕ್ಕೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ಮತ್ತು ಈ ವಿಡಿಯೋವನ್ನು ತಳಗೆ ಡಿಸ್ ಕಮೆಂಟಲ್ಲಿ ಸಹ ಪಿ ಎಂ ವಿಶ್ವಕರ್ಮ ಯೋಜನೆಯ ಬಗ್ಗೆ ನೀವು ಕಮೆಂಟನ್ನು ಮಾಡಿ ಏಕೆಂದರೆ ಪಿ ಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಎಲ್ಲರ ಡೌಟ್ಗಳನ್ನು ಕ್ಲಿಯರ್ ಆಗಬೇಕು ಆದಷ್ಟು ಬೇಗ ನಾವು ಉತ್ತರವನ್ನು ನೀಡಲು ಪ್ರಯತ್ನಿಸುತ್ತೇವೆ ವಿಡಿಯೋನ ನಿಮಗೆ ಇಷ್ಟವಾದಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೊಂದೇ ಇಂಪಾರ್ಟೆಂಟ್ ನ್ಯೂಸ್ ಅಂದ್ರೆ ನಮ್ಮ ಚಾನೆಲ್ ಅಲ್ಲಿ ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಏನಾದ್ರು ಹೊಸ ಅಪ್ಡೇಟ್ಗಳು ಬಂದಿತ್ತಂದ್ರೆ ಹೊಸ ಯೋಜನೆಗಳು ಬಂದಿತ್ತು ಅಂದ್ರೆ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ವಿಡಿಯೋ ಮುಖಾಂತರ ನಾವು ತಿಳಿಸ್ತಾ ಇರ್ತೀವಿ ಅದಕ್ಕೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಈಗ ನಮ್ಮ ಚಾನೆಲ್ ಅಲ್ಲಿ ಈಗಾಗಲೇ ಹಲವಾರು ಯೋಜನೆಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ವಿಡಿಯೋ ಮುಖಾಂತರ ನಾನು ತಿಳಿಸಿದೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಪೋಸ್ಟ್ ಆಫೀಸ್ ನ ಎಷ್ಟೋ ಹೂಡಿಕೆ ಮಾಡುವ ಸ್ಕೀಮ್ ಗಳಿವೆ ಆ ಸ್ಕೀಮ್ ಬಗ್ಗೆನೇ ಇನ್ಫಾರ್ಮೇಶನ್ ನೀಡಿದ್ದೀನಿ ಅದಕ್ಕೆ ಒಂದ್ಸಲ ಹೋಗಿ ಚೆಕ್ ಮಾಡಿ ನಿಮಗೂ ಏನಾದ್ರು ಅದು ಯೂಸ್ಫುಲ್ ಆಗಬಹುದು ಮತ್ತು ನಿಮಗೆ ಒಳ್ಳೆ ವಿಡಿಯೋಗಳನ್ನು ಅನ್ಸಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು